ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಎಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮ ಮೂರನೇ ಪಾಠ ಹಿಂದಿ ಪಾಠ ಸುನೋ ಮೇರಿ ಕಹಾನಿ. ಸುನೋ ಮೇರಿ ಕಹಾನಿ ಅಂತಂದರೆ ಕೇಳಿ ನನ್ನ ಕಥೆಯ ಅಂತ ನಾವು ಕನ್ನಡದಲ್ಲಿ ಹೇಳ್ಬೋದು. ಒಂದು ಇದು ವೃಕ್ಷದ ಕಥೆ. ವೃಕ್ಷ ತನ್ನ ಬಗ್ಗೆ ಹೇಳಿಕೊಳ್ತಾ ಇದೆ. इस पाठ के द्वारा छात्र पेड़ों की उपयोगिता और महत्ता को समझ सकते हैं. इस पाठ के द्वारा ई पाठद मूलक छात्र अंदर स्टूडेंट विद्यार्थी पेड़ों की उपयोगिता गिडगळ उपयोग मरगळ उपयोग और महत्ता मत्तु अवुगळ इंपॉर्टेंस अवुगळ ಉಪಯೋಗ ಮತ್ತು ಅವುಗಳ ಒಂದು ಮಹಾನತೆ ಅಂತ ಕೂಡ ನಾವು ಕರಿಬೋದು. ಅದನ್ನು ವಿದ್ಯಾರ್ಥಿಗಳು ಮರಗಳು ನಮ್ಮ ಜೀವನದಲ್ಲಿ ಎಷ್ಟೊಂದು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅನ್ನೋದನ್ನು ಮರವೇ ತನ್ನ ಕಥೆಯನ್ನು ವಿದ್ಯಾರ್ಥಿಗಳಿಗೆ ಹೇಳುವ ಹಾಗೆ ಈ ಪಾಠದಲ್ಲಿ ತೆಗೆದುಕೊಳ್ಳಲಾಗಿದೆ. ಅವ್ರ ಮಹತ್ತಾಕೋ ಸಮಜ್ ಸಕ್ತೆ ಹೈ ಅದನ್ನು ವಿದ್ಯಾರ್ಥಿಗಳು ಈ ಪಾಠದ ಮೂಲಕ ಅರಿತುಕೊಳ್ಳಬಹುದು. साथ ही अदर जोतेगे पेड़ों की रक्षा करने का विचार अपना सकते हैं. मरगळन्नु नावु रक्षिसबेकु एन्नो विचारवन्नु मक्कळु स्वतः अवर मनसिनल्लि आ विचार ई कथेयन्नु केळिद मेले बर्तदे अंत. मरगळन्नु नावु याके रक्षिसबेकु अवु हेगे नमगे उपयोगकरवागिवे एन्नुवुदन्नु ई कथेय मूलक नीवु तिळिदुकोळ्ळुविरि. ಈಗ ಮರ ಹೇಳ್ತಿದ್ದೆ ನೋಡಿ. ಆವೋ ಬಚ್ಚೋ ಬನ್ನಿ ಮಕ್ಕಳೇ, ಮೇರಿ ಛಾಯಾ ಮೇ ಆಕರ್ ಖೇಲೋ. ಮೇರಿ ಛಾಯಾ, ಛಾಯಾ ಅಂದರೆ ನೆರಳು. ಮೇ ಆಕರ್ ಖೇಲೋ, ನನ್ನ ನೆರಳಿನಲ್ಲಿ ಬಂದು ಆಡಿರಿ, ಆಟವಾಡ್ರಿ ಅಂತ ಮರ ಹೇಳ್ತದೆ. ತುಮೇ ದೇಖ್ಕರ್ ಮುಜೆ ಬಡಿ ಪ್ರಸನ್ನತಾ ಹೋತಿ ಹೈ. ನಿಮ್ಮನ್ನು ನೋಡಿ ನನಗೆ ಬಡಿ ಪ್ರಸನ್ನತ, ಪ್ರಸನ್ನತ ಅಂದರೆ ಖುಷಿ, ಭಾಳ ಸಂತೋಷ ಆಗ್ತದೆ. ಮೈ ತುಮೇ ಅಪ್ನಿ ಕಹಾನಿ ಸುನಾತಾ ಹೂ, ನಾನು ನಿಮಗೆ ನನ್ನ ಕಥೆಯನ್ನು ಕೇಳಿಸ್ತೀನಿ. ಸುನಾತಾ ಹೂ, ಕೇಳಿಸ್ತೀನಿ, ಬರ್ರಿ ಕೇಳ್ರಿ ನನ್ನ ಕಥೆಯನ್ನು ಅಂತ ಮರ ಹೇಳ್ತದೆ. ಇಲ್ಲಿ ಒಂದು ಪುಸ್ತಕ ಪೆನ್ನು ತೆಗೆದುಕೊಂಡು ನೀವು ಅರ್ಥಗಳನ್ನು ಬರೆದುಕೊಡಬಹುದು. ಛಾಯಾ ಅಂತಂದರೆ ನೆರಳು, ಪ್ರಸನ್ನತ ಅಂದರೆ ಖುಷಿ ಸಂತೋಷ, ಕಹಾನಿ ಸುನಾತಾ ಹೂ ಅಂತಂದರೆ ಕಥೆಯನ್ನು ಕೇಳಿಸ್ತೀನಿ ಅಂತ ಹೇಳ್ತದೆ ಮರ. ಸುನನ ಅಂತಂದರೆ ಕೇಳುವುದು. ದೇಕೋ ಮೇರೆ ತೀನ್ ಹಿಸ್ಸೆ ಹೋತೆ ಹೈ. ದೇಕೋ ನೋಡ್ರಿ, ನನ್ನ ಮೂರು ಭಾಗ ಇರ್ತದೆ ನನ್ನಲ್ಲಿ ಅಂತ ಮರ ಹೇಳ್ತದೆ. ಮೇರೆ ತೀನ್ ಹಿಸ್ಸೆ ಹೋತೆ ಹೈ, ಪಹಲ ಪತ್ತೆ, ಮೊದಲನೇದು ಎಲೆಗಳು. ಅವ್ರ ಟಹನಿಯ, ಟಹನಿಯ ಅಂತಂದರೆ ಕೊಂಬೆಗಳು. ದುಸ್ರ ತನ, ಇನ್ನೊಂದು ತನ, ತನ ಅಂದರೆ ಮೇನ್ ಶರೀರ ಭಾಗ, ಅದನ್ನು ನಾವು ಕಾಂಡ್ ಸ್ಟೆಮ್ ಅಂತ ಕರಿಬೋದು ತನ. ಅವ್ರ ತೀಸ್ರ ಜಡೆ, ಮೂರನೇದು ಜಡೆ ಅಂದರೆ ಬೇರುಗಳು. ಮೈ ಜಡೋಸೆ ಪಾನಿ ಚೂಸ್ ಲೇತಾ ಹೂ, ನಾನು ಈ ಬೇರುಗಳ ಮೂಲಕ ನೀರನ್ನು ಹೀರ್ತೀನಿ. ಪತ್ತೋಂಕೆ ಜರಿಯೆ ಮೈ ಹವಾಮೆ ಸಾಸ್ ಲೇತಾ ಹೂ, ಈ ಎಲೆಗಳ ಮೂಲಕ ನಾನು ಉಸಿರಾಡ್ತೀನಿ, ಗಾಳಿಯಲ್ಲಿನ ಉಸಿರನ್ನು ನಾನು ತೆಗೆದುಕೊಳ್ಳುತ್ತೀನಿ. ಇದರ ಮೂಲಕ ಎಲೆಗಳ ಮೂಲಕ ಮೇರೆ ಕೈ ಬಾಯಿ ಹೈ, ನನ್ನ ಅನೇಕ ಸಹೋದರರಿದ್ದಾರೆ. ಮೇರೆ ಕೈ ಅನೇಕ ಬಾಯಿ ಸಹೋದರರು ಇದ್ದಾರೆ ಹೈ, ಜಿನ್ಕೆ ನಾಮ ಹೈ, ಅವರ ಹೆಸರು ಏನಂತ ನಾನು ಹೇಳ್ತೀನಿ ಅಂತ ಹೇಳ್ತದೆ. ಬರ್ಗದ್, ಬರ್ಗದ್ ಅಂತಂದರೆ ಆಲದ ಮರ, ಬರ್ಗದ್ ಅಂದರೆ ಆಲದ ಮರ. ಪೀಪಲ್, ಪೀಪಲ್ ಅಂದರೆ ಪೀಪಲ್ ಟ್ರೀ ಅಂತೆ, ಪೀಪಲ್ ಅನ್ನೋದೊಂದು ಮರ. ಆಮ್, ಆಮ್ ಅಂದರೆ ನಿಮ್ಗೆ ಗೊತ್ತಾಗಿದೆ, ಆಮ್ ಅಂದರೆ ಮಾವಿನ ಹಣ್ಣು, ಮ್ಯಾಂಗೋ ಟ್ರೀ. ಇಮ್ಲಿ, ಇಮ್ಲಿ ಅಂದರೆ ಹುಣಸೆ ಹಣ್ಣು, ಟಮ್ರಿಂಡ್ ಟ್ರೀ. ಇಮ್ಲಿ ಅಂದರೆ ಹುಣಸೆ ಹಣ್ಣು. ಆಬ್ನೂಸ್, ಆಬ್ನೂಸ್ ಅಂದರೆ ಏನು, ಆಬ್ನೂಸ್ ಅಂದರೆ ಒಂದು
ಎಬೋನಿ ಎಬೋನಿ ಅನ್ನುವಂಥ ಕಾಡಿನಲ್ಲಿ ಬೆಳೆಯುವ ಮರ. ಈಗ ತೇಗ ಎಬೋನಿ ಅಂತೆಲ್ಲ ಕೇಳ್ತಿರಲ್ಲ ಕಾಡು ಮರಗಳು. ಕಟಹಲ್ ಕಟಹಲ್ ಅಂತಂದರೆ ಹಲಸಿನ ಹಣ್ಣು. ಇಂಗ್ಲೀಷ್ನಲ್ಲಿ ನಾವೇನಂತೀವಿ ಜಾಕ್ ಫ್ರೂಟ್. ಕಟಹಲ್ ಅಂತಂದರೆ ಜಾಕ್ ಫ್ರೂಟ್. ದೇವದಾರ್ ದೇವದಾರ್ ಅಂತಂದರೆ ದೇವದಾರು ಮರ ಅಂತ ಅಂತೀವಿ. ದೇವದಾರು ಮರ ಇವೆಲ್ಲ ಕಾಡಿನಲ್ಲಿ ಬೆಳೆಯುವ ಮರಗಳು. ಆದಿ ಅಂತಂದರೆ ಇತ್ಯಾದಿ. ಆದ್ಮಿ ಮುಜೆ ತೋಡ್ತಾಯಿ ತೋಡ್ತಾಯಿ ನನ್ನನ್ನು ಮುರಿತಾನೆ. ಮುಜೆ ಕಾಡ್ತಾಯಿ ಕಡಿತಾನೆ. ಕೊಡಲಿಂದ ಜನರು ಗಿಡಗಳನ್ನು ಕಡಿತಾರೆ. ಮುಜೆ ಕಾಟ್ತಾಯಿ ನನ್ನನ್ನು ಮುರಿತಾರೆ ಮತ್ತು ಕಡಿತಾರೆ. ತೋಡ್ತಾಯಿ ಮುಜೆ ಕಾಡ್ತಾಯಿ ಪರಂತು ಉಸ್ಕಿ ಭಲಾಯಿಕೆಯಲ್ಲಿಯೆ ಮೈ ವಹಂ ಸಬ್ ಬರ್ದಾಸ್ತ್ ಕರ್ತಾ ಹೂಂ. ಪರಂತು ಆದರೆ ಉಸ್ಕಿ ಭಲಾಯಿಕೆಲೆಯೇ ಅವರ ಒಳ್ಳೆಯದಕ್ಕಾಗಿ. ಭಲಾಯಿಕೆಲೆಯೇ ಅಂತಂದ್ರೆ ಅವನ ಒಳ್ಳೆಯದಕ್ಕಾಗಿ ಮೈ ನಾನು ವಹ ಸಬ್ ಎಲ್ಲವನ್ನು ವಹ ಸಬ್ ಬರ್ದಾಸ್ತ್ ಕರ್ತಾ ಹೂಂ ಎಲ್ಲವನ್ನು ನಾನು ಸಹಿಸಿಕೊಳ್ತೀನಿ ಅಂತ. ಬರ್ದಾಸ್ತ್ ಅಂದರೆ ಸಹಿಸಿಕೊಳ್ಳೋದು. ನಾನು ಎಲ್ಲವನ್ನು ಸಹಿಸಿಕೊಳ್ತೀನಿ. ಮುಜೆ ಕಾಟ್ಕರ್ ವಹಂ ಅಪ್ನ ಘರ್ ಬನಾತಾಯಿ ನನ್ನನ್ನು ಕಡಿದು ತನ್ನ ಮನೆಯನ್ನು ಕಟ್ಟಿಕೊಳ್ತಾನೆ. ತರ ತರಕ್ಕೆ ಉಪಕರಣ ಬನಾತಾಯಿ ನನ್ನಿಂದ ವಿಧ ವಿಧದ ಉಪಕರಣಗಳನ್ನು ಮಾಡ್ತಾನೆ ಅಂತ ಹೇಳ್ತಾನೆ. ತರ ತರಕ್ಕೆ ಉಪಕರಣ ಬನಾತಾಯಿ ಕುಚ್ ಪೇಡೋಂಕಿ ಲಕ್ಕಡಿಯ ಜಲಾನೇಕೆ ಕಾಮ್ ಆತಿಹಾಯ್ ಕೆಲವೊಂದು ಗಿಡದ ಕಟ್ಟಿಗೆಗಳು ಸುಡಲಿಕ್ಕೆ ಸುಡುವ ಕೆಲಸಕ್ಕೆ ಬರ್ತಾವೆ. ಜಲಾನೇಕೆ ಕಾಮ್ ಆತಿ ಅಂದರೆ ಸುಡುವ ಕೆಲಸಕ್ಕೆ ಉಪಯೋಗ ಆಗ್ತಾವೆ ಬರ್ತಾವು. ಕುಚ್ ಪೇಡೋಂಕಿ ಲಕ್ಕಡಿಯ ಜಲಾನೇಕಿ ಜಲಾನೇಕೆ ಕಾಮ್ ಆತಿ ಸುಡುವ ಕೆಲಸಕ್ಕೆ ಬರ್ತಾವೆ. ಮೈ ಸಭಿಕೋಮ್ ಅಪ್ನಿ ಛಾಯಾ ದೇಕರ್ ಉನ್ಕಿ ಥಕಾವಟ್ ದೂರ್ ಕರ್ತಾ ಹೂಂ. ಮೈ ಸಭಿಕೋ ಅಪ್ನಿ ಛಾಯಾ ದೇಕರ್ ನಾನು ಪ್ರತಿಯೊಬ್ಬರಿಗೂ ನನ್ನ ನೆರಳನ್ನು ಕೊಟ್ಟು ಛಾಯಾ ದೇಕರ್ ಅಂದರೆ ನೆರಳನ್ನು ಕೊಟ್ಟು ಉನ್ಕಿ ಥಕಾವಟ್ ದೂರ್ ಕರ್ತಾ ಹೂಂ ಅವರ ಒಂದು ಸುಸ್ತನ್ನು. ಥಕಾವಟ್ ಅಂದರೆ ಸುಸ್ತಾಗೋದು. ಸುಸ್ತನ್ನು ದೂರ್ ಕರ್ತಾ ಹೂಂ ದೂರ್ ಮಾಡ್ತೇನೆ. ಎಲ್ಲರಿಗೂ ನನ್ನ ನೆರಳನ್ನು ಕೊಟ್ಟು ಸುಸ್ತನ್ನು ದೂರ್ ಮಾಡ್ತೇನೆ. ಬಚ್ಚೆ ಮುಜಪರ್ ಪತ್ಥರ್ ಪೆಂಗ್ತೆ ಹೈ ನೋಡಿ ಮಕ್ಕಳು ನನ್ನ ಮೇಲೆ ಕಲ್ಲು ಒಗಿತಾರೆ. ಪತ್ಥರ್ ಪೆಂಗ್ತೆ ಹೈ ನನ್ನ ಕಡೆಗೆ ಮುಜಪರ್ ನನ್ನ ಕಡೆಗೆ ಪತ್ಥರ್ ಪೆಂಗ್ತೆ ಹೈ ನನ್ನ ಕಡೆಗೆ ಕಲ್ಲನ್ನು ಒಗಿತಾರೆ. ಪರ್ ಮೈ ಉನ್ ಪರ್ ಗುಸ್ಸಾ ನಹಿ ಕರ್ತಾ ಆದರೆ ನಾನು ಅವರ ಮೇಲೆ ಸಿಟ್ಟು ಮಾಡಿಕೊಳ್ಳುವುದಿಲ್ಲ. ಉನೇ ಅಪನೇ ಫಲ್ ಕಿಲಾತಾ ಹೂಂ ನಾನು ಅವರಿಗೆ ನನ್ನ ಹಣ್ಣನ್ನು ತಿನ್ನಿಸ್ತೀನಿ. ಫಲ್ ಕಿಲಾತಾ ಹೂಂ ನನ್ನ ಹಣ್ಣನ್ನು ತಿನ್ನಿಸ್ತೇನೆ. ಕುಚ್ ನಟ್ಕಟ್ ಲಡಕೆ ಕುಚ್ ನಟ್ಕಟ್ ಲಡಕೆ ಅಂದರೆ ಈ ತುಂಟ ಹುಡುಗರು ಮೇರೆ ತನೇ ಮೇ ಅಪ್ನ ನಾಮ್ ಕೋದತೆ ಹೈ ಮೇರೆ ತನೇ ಮೇ ಅಂದರೆ ನನ್ನ ಶರೀರದಲ್ಲಿ ನನ್ನ ಕಾಂಡದಲ್ಲಿ ಮೇ ದಲ್ಲಿ ಅಪ್ನ ನಾಮ್ ಕೋದತೆ ಹೈ ತಮ್ಮ ಹೆಸರನ್ನು ಕೆತ್ತಾರೆ. ನೀವು ನೋಡಿರಬೇಕು ಗಿಡದಲ್ಲಿ ಹೆಸರು ಏನೇನು ಬರೆಯುವುದು ಕೆತ್ತುವುದು ಮಾಡ್ತಾರೆ. ಹೀಗೆ ನನ್ನ ಕಾಂಡದಲ್ಲಿ ನನ್ನ ಶರೀರದಲ್ಲಿ ತಮ್ಮ ಹೆಸರನ್ನು ಬರೀತಾರೆ. ಉಸ್ ಸಮಯ ಮುಜೆ ಪೀಡಾ ಹೋತಿ ಹೈ ಆ ಸಮಯದಲ್ಲಿ ನನಗೆ ತುಂಬ ನೋವಾಗ್ತದೆ. ಪೀಡಾ ಹೋತಿ ಹೈ ನೋವಾಗ್ತದೆ. ಲೇಕಿನ್ ಮೈ ಕುಚ್ ನಹಿ ಬೋಲ್ತಾ ಆದರೆ ನಾನು ಏನೂ ಮಾತಾಡುವುದಿಲ್ಲ. ಚುಪ್ ಚಾಪ್ ಸಹಲೇತಾ ಸುಮ್ಮನೆ ಎಲ್ಲವನ್ನು ಸಹಿಸಿಕೊಳ್ತೀನಿ. ಇಸ್ ತರ ಕ್ಯಾ ಬಚ್ಚೆ ಕ್ಯಾ ಬಡೆ ಇಸ್ ತರ ಈ ರೀತಿಯಾಗಿ ಸಣ್ಣವರಾಯಿತು ದೊಡ್ಡವರಾಯಿತು. ಮೈ ಸಬ್ ಕಾ ಕಾಮ್ ಆತಾ ಹೂಂ ಎಲ್ಲರ ಕೆಲಸಕ್ಕೂ ನಾನು ಬರ್ತೀನಿ ಅಂತ ಗಿಡ ಹೇಳ್ತದೆ. ಶಬ್ದಾರ್ಥ ನೋಡಿ ಇದೆ. ಛಾಯಾ ಛಾವ್ ಅಂದರೆ ನೆರಳು. ಪ್ರಸನ್ನತ ಅಂದರೆ ಖುಷಿ ಖುಷಿ ಆಗೋದು. ಹಿಸ್ಸ ಅಂತಂದರೆ ಭಾಗ. ತನ ಅಂದರೆ ವೃಕ್ಷ ಕಾ ನೀಚೆ ವಾಲ ಭಾಗ್ ವೃಕ್ಷದ ಕೆಳಗಿನ ಭಾಗ. ಜಿಸ್ಮೇ ಡಾಲಿಯಾ ನಹಿ ಹೋತಿ ಅಲ್ಲಿ ರೆಂಬೆಗಳು ಇರುವುದಿಲ್ಲ ಆ ಭಾಗ ಕಾಂಡ ಅಂತ ನಾವು ಹೇಳ್ಬೋದು. ಜಡೆ ಅಂತಂದರೆ ವೃಕ್ಷಕ ವ ಭಾಗ ಜೋ ಭೂಮಿ ಮೇ ಫೈಲಾರಾತಾ ಹೈ ಅಂದರೆ ಏನು ನಾವು ಬೇರುಗಳು ಅಂತೇವಲ್ಲ ಕನ್ನಡದಲ್ಲಿ ಅದಕ್ಕೆ ಜಡೆ ಅಂತಾರೆ. ಅಂದರೆ ಏನು ಭೂಮಿಯ ಕೆಳಗೆ ಹರಡಿರುತ್ತದಲ್ಲ ಆ ಭಾಗ ಫೈಲಾರಾತಾ ಅಂದರೆ ಹರಡಿರುತ್ತದೆ ಭೂಮಿಯಲ್ಲಿ ಭೂಮಿಯ ಕೆಳಗೆ ಆ ಭಾಗಕ್ಕೆ ಜಡೆ ಅಂತಾರೆ. ಚೂಸ್ನ ಅಂದರೆ ರಸ್ಲೇನ. ಜರಿಯೆ ಅಂದರೆ ದ್ವಾರ ಅದರ ಮೂಲಕ. ಭಲಾಯಿ ಅಂದರೆ ಅಚ್ಚಾಯಿ ಅಂದರೆ ಒಳ್ಳೆಯದನ್ನು ಬಯಸುವುದು. ಟ
ಅಹನಿಯಾ ಅಂತಂದ್ರೆ ಶಾಖಾಯೆ ಕೊಂಬೆಗಳು, ಬರ್ದಾಶ್ತ್ ಅಂದರೆ ಸಹನ್ಕರ್ಣ ಅಂದರೆ ನಾನು ಸಹಿಸಿಕೊಳ್ತೇನೆ, ಅದನ್ನು ನಾನು ಸಹಿಸಿಕೊಳ್ತೇನೆ ಅಂತ ಹೇಳ್ತದೆ. ನಿಮ್ಮ ಈ ಮೂರನೇ ಪಾಠ ಸುನೋ ಮೇರಿ ಕಹಾನಿ ಈ ಪಾಠ ಮುಕ್ತಾಯವಾಯಿತು. ಇದೇ ರೀತಿ ಪ್ರತಿಯೊಬ್ಬರೂ ನಾವು ಮಾಡೋ ವಿಡಿಯೋಗಳನ್ನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿರಿ, ನಿಮ್ಮ ಗೆಳೆಯರಿಗೂ ತಿಳಿಸಿ. ನಾವು ಮಾಡುವ ಪಾಠ ಪದ್ಯಗಳನ್ನು ಇಂಗ್ಲೀಷ್, ಕನ್ನಡ ಮತ್ತು ಹಿಂದಿಯಲ್ಲಿ ಮಾಡುವ ಪಾಠ ಪದ್ಯಗಳನ್ನು ನೋಡ್ತಾ ಇರಿ. ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಧನ್ಯವಾದಗಳು.